ಹಾನಿ ಕಡಿಮೆ ಯಾವುದು ಅದರ ಬಗ್ಗೆ ಹೆಚ್ಚು ಆಸ್ತಿ ವಹಿಸುವಂಥದ್ದು ಆಗತ್ತೆ ಅಂತೇಳಿ, ಹಾನಿ ಕಡಿಮೆ ಆಗುವಂಥ ರೀತಿಯಲ್ಲಿ ಇನ್ನೊಂದು ಮಾತನ್ನು ಹೇಳಿದರು, ಒಂದು ಲೋಕಸಭಾ ಚುನಾವಣಾ ವರೆಗೆ ಅಂತೇಳಿ. ಅದೆಲ್ಲ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಜೊತೆಗಿನ ಸಭೆಯಲ್ಲಿದ್ದ ಸಲೀಂ ಅಹಮದ್ ಕಾರ್ಯಾಧ್ಯಕ್ಷರು, ಸಿಎಂ ಆಯ್ಕೆ ಬಗ್ಗೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ, ಸಿಎಂ ಆಯ್ಕೆ ಬಗ್ಗೆ ಯಾತ್ರದ ನಿರ್ಧಾರ ಇಲ್ಲ, ಅಧಿಕಾರ ಹಂಚಿಕೆಯು ಪೂರ್ಣ ಪ್ರಮಾಣದ ಅಧಿಕಾರವು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಸಲೀಂ ಅಹಮದ್ ಮಾತನಾಡಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಚರ್ಚೆ, ಒಂದು ಸುತ್ತಿನ ಚರ್ಚೆ ನಿನ್ನೆ ಕೂಡ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನಿನ್ನೆ 7:30 ಬರಬೇಕಾಗಿತ್ತು, ಅವರು ಇವತ್ತು ಬಂದಿದ್ದಾರೆ. ಈಗ ಸಾಯಂಕಾಲ ಚರ್ಚೆ ಆಗತ್ತೆ, ಚರ್ಚೆ ನಂತರ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ಈಗ ಬಂದಿದ್ದಾರೆ ಅವರು, ಈಗ ಚರ್ಚೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಇದ್ದಾರೆ, ಇಲ್ಲಿ ಡೆಲ್ಲಿಯಲ್ಲಿ ಇದ್ದಾರೆ. ಎಐಸಿ ಅಧ್ಯಕ್ಷ ಸುಬ್ರಹ್ಮಣ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲ ಅವರು, ಕೆ ಸಿ ವೇಣುಗೋಪಾಲ್ ಅವರು, ಹಾಗೂ 3 ವೀಕ್ಷಕರು ಅವರು ಚರ್ಚೆ ಮಾಡಿದ್ದಾರೆ. ಇವತ್ತು ಅಧ್ಯಕ್ಷರು ಶಿವಕುಮಾರ್ ಅವರು ಬಂದಿದ್ದಾರೆ, ಚರ್ಚೆ ಮಾಡಿ ಹೋಗ್ತಾರೆ, ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನ ಆಗುತ್ತೆ. ನೋಡಿ, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕಳೆದ 3 ವರ್ಷ ಅವರ ಅಧ್ಯಕ್ಷರಾಗಿದ್ದರು, ನಾವೆಲ್ಲ ಕಾರ್ಯದರ್ಶಿಯಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದೀವಿ. ಒಟ್ಟಾರೆ ಎಲ್ಲ ಸೇರಿ ಪಕ್ಷವನ್ನು ಅಧಿಕಾರ ತಂದಿದ್ದೀವಿ. ನಮ್ಮ ಹೋರಾಟ ಏನಿದೆಯೋ ಅಂತೇಳಿ, ಭ್ರಷ್ಟ 40% ಕಮಿಷನ್ ಸರ್ಕಾರ ಹೋಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಂತ ಹೋರಾಟ ನಾವು ಮಾಡಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ನಾವೆಲ್ಲ ಇದನ್ನ ಇವತ್ತು ಚರ್ಚೆ ಆಗತ್ತೆ, ಬಹುಶಃ ನಾಳೆ ಅಷ್ಟೊತ್ತಿಗೆ ಅದನ್ನು ಅನೌನ್ಸ್ ಮಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.